ನಾಡು ಕಂಡ ಅಪರೂಪದ ರಾಜಕಾರಣಿ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಮೊಮ್ಮಗ ಧವನ್ ಅವರು ಸದ್ಯ ರಾಜಕೀಯ ಅಖಾಡಕ್ಕೆ ಧುಮುಕಿದ್ದಾರೆ. ನನ್ನ ಜೊತೆ ಖುದ್ದು ಧವನ್ ಅವರು ಇದ್ದಾರೆ, ನಾನು ಧವನ್ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಧವನ್ ಸರ್, ಪಾಲಿಟಿಕ್ಸ್ ಎಂಟ್ರಿ, ಹೌ ಯು ಫೀಲ್? ಐ ಆಮ್ ಫೀಲಿಂಗ್ ವೆರಿ 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 ಕಾನ್ಫಿಡೆಂಟ್, ವೆರಿ ಗುಡ್ ಅಬೌಟ್ ಇಟ್. ಫಸ್ಟ್ ಐ ವಾಂಟ್ ಟು ಫಿನಿಶ್ ಮೈ ಎಜುಕೇಶನ್ ಅಂಡ್ ದೆನ್ ಡೂ ಆಲ್ ಆಫ್ ದಟ್. ಸೊ ಯಾ, ಈ ತಂದೆಯವ್ರನ್ನ ಈ ರಾಜಕಾರಣದಲ್ಲಿ ನೀವು ನೋಡಿದ್ರಿ, ತಾತ ಅವ್ರನ್ನ ನೋಡ್ತಿದ್ರಿ, ಈಗ ನೀವು ಕೂಡ ಬರ್ತಿದ್ದೀರಿ, ತಾತನ ತಂದೆನ ರಾಜಕಾರಣನ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ನಂಗೆ ತುಂಬಾ ಖುಷಿ ಅನ್ಸುತ್ತೆ. ನಂಗೆ ತುಂಬಾ ಇನ್ಸ್ಪೈರಿಂಗ್ ಅದು. ಅಪ್ಪನ ನೋಡಿ ಯಾವಾಗ್ಲೂ, ನನ್ನ ಅಪ್ಪನ ತುಂಬಾ ಮಿಸ್ ಮಾಡ್ತೀನಿ ಯಾವಾಗ್ಲೂ. ಅದನ್ನೇ ತಾತನ ನೋಡಿ ಎಲ್ಲ ಜನ ಜೊತೆ ಇರ್ತಾರೆ ಅಲ್ವಾ, ನಂಗೂ ಅದು ಅನ್ಸುತ್ತೆ. ನನ್ನ ಜನನ ನಾನು ಹೆಲ್ಪ್ ಮಾಡ್ಬೇಕು ಅಲ್ಲ, ಸೇವಾ ಮಾಡ್ಬೇಕು ನಾನು ಅವ್ರನ್ನ. ಅದು ಅದೇ ಅನ್ಸುತ್ತೆ ನಂಗೆ. ಅಪ್ಪ ಎಕ್ಸ್ಪೈರ್ಡ್ ಆದಾಗ ತುಂಬಾ ಚಿಕ್ಕವರಿದ್ರಿ, ಪಾಲಿಟಿಕ್ಸ್ ಬಗ್ಗೆ ಏನಾದ್ರು ಹೇಳ್ತಿದ್ರ? ಅವಾಗ ನಾನು ಅದೇ ತುಂಬಾ ಚಿಕ್ಕವನೇ ಇದೆ, ನಂಗೆ ಅಷ್ಟು ಐಡಿಯಾ ಇತ್ತಿಲ್ಲ. ನಂಗೆ ಬೆರೆಯೋದು ಜನ ನಮ್ಮ ಮನೆಗೆ ಜನ ಬರ್ತಿರ್ತಿದ್ರು. ಅದನ್ನೇ ಆ ಥರ ನಾನು ಅಪ್ಪ ಥರನೇ ಆಗ್ಬೇಕಂತ ನಂಗೆ ಅನಿಸ್ತು ಅಷ್ಟೇ. ಇವಾಗೇ ನಂಗೆ ಗೊತ್ತಾಗ್ತದೆ ಪೊಲಿಟಿಕ್ಸ್ ಏನಂತ, ಅದೆಲ್ಲ ರಾಜಕಾರಣ ಏನಂತ ನಂಗೆ ಇವಾಗ ಗೊತ್ತಾಗ್ತದೆ.